ಈಗ ವಿಸ್ತಾರ ಸಂಪಾದಕೀಯ ಯಾವುದೇ ಸುದ್ದಿ ಮಾಧ್ಯಮಕ್ಕೆ ತನ್ನದೇ ಆದ ಸ್ಪಷ್ಟ ನಿಲುವು ಅತ್ಯಗತ್ಯ ಟಿವಿ ಮಾಧ್ಯಮದಲ್ಲಿ ಇದೇ ಮೊದಲ ಬಾರಿಗೆ ನಾವು ಸಂಪಾದಕೀಯವನ್ನ ಪ್ರಸ್ತುತ ಪಡಿಸುತ್ತಿದ್ದೇವೆ ಇವತ್ತಿನ ವಿಸ್ತಾರ ಸಂಪಾದಕೀಯದಲ್ಲಿ ನಾವು ತೆಗೆದುಕೊಳ್ತಿರುವಂತಹ ವಿಷಯ ಪ್ರಧಾನಿ ಬಗ್ಗೆ ಪಾಕ್ ಸಚಿವನ ಮಾತು ಅತಿರೇಕದ್ದು ಮೋದಿ ಅವರು ಯಾವ ಪಕ್ಷಕ್ಕೆ ಸೇರಿರಲಿ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರದೇ ಆದ ಒಂದು ಗೌರವ ಅನ್ನೋದಿದೆ ಬೇರೆ ದೇಶಗಳು ಕೂಡ ಅವರನ್ನ ಗೌರವಿಸ್ತಾರೆ ಅವ್ರು ಯಾವುದೇ ಪಕ್ಷಕ್ಕೆ ಸೇರಿಲಿ ನಮ್ಮ ದೇಶದಲ್ಲೂ ಕೂಡ ಅಷ್ಟೇ ಪ್ರತಿಯೊಬ್ಬರು ಕೂಡ ಅವರು ನಮ್ಮ ದೇಶದ ಪ್ರಧಾನಿ ಅಂತ ನಾವು ಗೌರವಿಸ್ತೀವಿ ಅಥವಾ ಯಾವುದೋ ಇಂಥ ಒಂದು ಪಾರ್ಟಿಯಿಂದ ಅವ್ರನ್ನ ನಾವು ಗೌರವಿಸೋದಿಲ್ಲ ಹೀಗಾಗಿ ಎಲ್ಲೋ ಒಂದ್ ಕಡೆ ಪದೇ ಪದೇ ಪಾಕ್ ಈ ರೀತಿಯಾದಂತ ಹೇಳಿಕೆಯನ್ನ ಕೊಡ್ತಿರೋದ್ರಿಂದ ಮುಜುಗರ ಅವರ ದೇಶ ಅಂತ ಯಾಕೆಂದ್ರೆ ನಾವು ನೋಡಿದೀವಿ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಮ್ಮ ದೇಶ ಅಷ್ಟೇ ಅಲ್ಲ ಅವ್ರನ್ನ ಭಯೋತ್ಪಾದನೆ ದೇಶ ಅಂತ ಕಂಡಿರೋದು ಬೇರೆ ಬೇರೆ ದೇಶಗಳು ಕೂಡ ಅವರನ್ನ ಈ ರೀತಿಯಾಗಿ ಕರೆದಿದ್ದಾರೆ ಖಂಡಿತ ದಿವ್ಯ ಅವರೇ ನೋಡಿ ಈಗ ಪಾಕಿಸ್ತಾನದಲ್ಲಿ ಈಗಿರೋದು ಇಪ್ಪತ್ಮೂರನೇ ಪಿ ಎಂ ಹನ್ನೊಂದನೇ ಚೈನಾ ಇದು ಆರ್ಮಿ ಚೀಫ್ ಇರೋದು ಅದರರ್ಥ ಆರ್ಮಿ ಕಂಟ್ರೋಲ್ ಮಾಡತ್ತೆ ಇಷ್ಟ ಬಂದ ಹಾಗೆ ಪಿ ಎಂ ಚೇಂಜ್ ಮಾಡುತ್ತೆ ಒಂದು ಸುಸ್ಥಿರ ಆಡಳಿತ ಕೊಡೋದಕ್ಕಾಗಿ ಇತಿಹಾಸದಲ್ಲಿ ಐದು ವರ್ಷ ಕಂಪ್ಲೀಟ್ ಮಾಡ್ರೆ ಒಬ್ಬರೇ ಒಬ್ರು ಪಿ ಎಂ ಅನ್ನು ತೋರಿಸ್ಬಿಡ್ಲಿ ಅವರು ಇಲ್ಲ ಎಫ್ ಎ ಟಿ ಎಫ್ ಲಿಸ್ಟ್ ಏನಿದೆ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಏನಿದೆ ಅದರಲ್ಲಿ ಇಪ್ಪತ್ ಮೂರು ಕಂಟ್ರಿಗಳ ಮೇಲೆ ವಾಚ್ ಲಿಸ್ಟ್ ಅನ್ನ ಇಟ್ಕೊಂಡಿದ್ರು ಪಾಕಿಸ್ತಾನ ಇತ್ತೀಚೆಗೆ ಆಚೆ ತೆಗ್ದಿರೋದು ಅದರಲ್ಲೂ ಕಂಡೀಷನ್ಸ್ ಹೇಳಿದ್ದಾರೆ ನೀವೇನಾದ್ರೂ ಟೆರರಿಸಂಗೆ ಅಗೈನ್ಸ್ಟ್ ಕೆಲಸಗಳನ್ನ ಮಾಡಿ ನಿಮ್ಮನ್ನು ನೀವು ಸಾಚ ಅಂತ ಗುರುತಿಸ್ಕೊಂಡಿಲ್ಲ ಅಂತಂದ್ರೆ ಅಗೇನ್ ನಿಮ್ಮನ್ನ ಗ್ರೇ ಲಿಸ್ಟ್ ಹಾಕ್ತೀವಿ ಅಂತ ಇವರು ಎಲ್ಲಾದ್ರೂ ಒಂದು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಸಾಲ ತಗೊಂಡ್ಬಿಡ್ಲಿ ಕರೆಕ್ಟ್ ಆಗಿ ಚೀನಾ ಮತ್ತೆ ಅಮೆರಿಕದ ಬೇರೆ ಬೇರೆ ತರದ ನೆರವುಗಳು ಅವರಿಗೆ ಸಿಕ್ತಿರೋದಿದೆ ನಾವು ಗಮನಿಸ್ತಾ ಇದ್ದೀವಿ ಫೈನ್ ಚೀನಾವನ್ನ ಈಗ ಸದ್ಯಕ್ಕೆ ಸ್ನೇಹಿತ ಅಂತ ಅವರು ಪರಿಗಣಿಸ್ತಾ ಇದ್ದಾರೆ ಆಯ್ತಾ ಚೀನಾ ಸಹಾಯ ಮಾಡಿಲ್ಲ ಅಂದ್ರೆ ಕತೆ ಏನು ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ಬೇಕಾಗತ್ತೆ ಅಂಡ್ ಮೋರ್ ಓವರ್ ಈಗ ನೋಡಿ ಮಿಲಿಟರಿ ಒಂದು ದೇಶಕ್ಕೆ ಮಿಲಿಟರಿ ಅಂತ ಇರುತ್ತೆ ಸಾಮಾನ್ಯ ಆ ಸೇನೆ ಕಾಪಾಡುತ್ತೆ ದೇಶನ ಆದ್ರೆ ಪಾಕಿಸ್ತಾನದಲ್ಲಿ ಹಾಗಲ್ಲ ಒಂದು ಮಿಲಿಟರಿಗೇನೆ ದೇಶ ಬಿಟ್ಕೊಟ್ಬಿಟ್ಟಿದ್ದಾರೆ ಆ ತರದ ಪರಿಸ್ಥಿತಿಯನ್ನು ಅವರು ಫೇಸ್ ಮಾಡ್ತಾ ಇದ್ದಾರೆ ಇಂಥ ಸಿಚುವೇಶನ್ ಅಲ್ಲಿ ಇರಬೇಕಾದ್ರೆ ಇನ್ನೊಬ್ಬ ಪ್ರಧಾನಮಂತ್ರಿಯ ಬಗ್ಗೆ ಹೀಗೆಲ್ಲ ಮಾತಾಡೋದು ಶೋಭೆ ತರೋದಿಲ್ಲ ಅಂಡ್ ಮೋರ್ ಓವರ್ ಅವರ ಸಮಸ್ಯೆಗಳನ್ನ ಅವರು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪಾವರ್ಟಿ ಎಲ್ಲಿದೆ ಪಾಕಿಸ್ತಾನದಲ್ಲಿ ಇಲ್ಲಿಟ್ರಸಿ ಎಷ್ಟ್ರ ಮಟ್ಟಿಗೆ ಇದೆ ಹೆಣ್ಮಕ್ಳಿಗೆ ಯಾವ ತರದ ಅವರು ಏನು ಫ್ರೀಡಮ್ ಅನ್ನ ಕೊಡ್ತಾ ಇದ್ದಾರೆ ರಕ್ಷಣೆಯನ್ನ ಕೊಡ್ತಾ ಇದ್ದಾರೆ ಇದು ಯಾವುದಕ್ಕೂ ಅವರ ಬಳಿ ಉತ್ತರ ಇಲ್ಲ ಅಂಡ್ ಮೋರ್ ಓವರ್ ಯು ಎನ್ ಇಂದ ಡೆಸಿಗ್ನೇಟೆಡ್ ಗಳಂತ ಏನಿದ್ದಾರೆ ಎಲ್ಲರೂ ಪಾಕಿಸ್ತಾನದಲ್ಲೇ ಇರೋದು ಅವರನ್ನ ಡೆಸಿಗ್ನೇಟೆಡ್ ಟೆರರಿಸ್ಟ್ ಅಂತ ಹೇಳೋದಕ್ಕೆ ಚೀನಾ ಬಿಡ್ತಾ ಇಲ್ಲ ಸೊ ಹೀಗೆ ಚೀನಾದ ಕೃಪಾಪೋಷಿತ ನಾಟಕ ಮಂಡಳಿ ಆಗ್ಬಿಟ್ಟಿದೆ ಪಾಕಿಸ್ತಾನ ಈಗ ಸಮಸ್ಯೆಗಳನ್ನ ಮಾಡಿಕೊಂಡು ಮುಜುಗರ ಕೀಡಾಗ್ತಾನೆ ಆಗ್ತಾನೆ ಇದೆ ಈ ರೀತಿ ಮಾತಾಡೋದ್ರಿಂದ ಇನ್ನಷ್ಟು ಕೆಳಮಟ್ಟಕ್ಕೆ ಹೋಗುತ್ತೆ ಫೈನ್ ಈಗ ಪಾಕಿಸ್ತಾನ ಇಷ್ಟೆಲ್ಲ ಬೀಗುತ್ತಲ್ವಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತ್ಕೊಂಡು ವ್ಲಾಡಿಮಿರ್ ಪುಟಿನ್ ಗೆ ಹೇಳಿದ್ರು ಇದು ಯುದ್ಧದ ಸಂದರ್ಭ ಅಲ್ಲ ಅಂತ ಹೌದು ಪಾಕಿಸ್ತಾನಕ್ ಆ ತಾಕತ್ ಇದೆಯಾ ಪಾಕಿಸ್ತಾನ ಆ ಮಾತನಾಡೋದಕ್ಕೆ ಸಾಧ್ಯನಾ ಮೋರ್ ಓವರ್ ನಾವು ಗಮನಿಸಬೇಕಾಗಿರೋದು ಜಿ ಟ್ವೆಂಟಿ ಶೃಂಗದಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಪಾಕಿಸ್ತಾನ ಎಲ್ಲಿದೆ ನಾವು ಮಂಗಳ ಗ್ರಹನ ಮುಟ್ಟೋದಕ್ಕೆ ಸಾಧ್ಯ ಆಗ್ತಾ ಇದೆ ನಾವು ಮಂಗಳನ ಅಂಗಳಕ್ಕೆ ಬರ್ತಿದೀವಿ ಭಾರತ ಪಾಕಿಸ್ತಾನ ಎಪ್ಪತ್ತೈದು ವರ್ಷ ಆದ್ರೂನು ಗಡಿ ದಾಟಿ ಹೇಗೆ ಉಗ್ರರನ್ನ ಭಾರತದೊಳಗಡೆ ನುಸುಳಿಸಬೇಕು ಅಂತ ಯೋಚನೆ ಮಾಡ್ತಾ ಇದೆ ಸೊ ಆ ದೇಶ ಟೆರರಿಸಮ್ ಅನ್ನ ಬಿಟ್ಟು ಇನ್ನೇನು ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ ಸೊ ಈ ತರದ ಒಂದ್ ರೀತಿ ಅಸಹಾಯಕ ಕೂಡ ಹಾಕ್ತಾರೆ ಆ ಇದೆ ಇದೆ ಅಂತ ಹೇಳ್ತಾರೆ ಅಂದ್ರೆ ರೀತಿ ಹೇಳಿಕೆಗಳ ಕೊಟ್ಟಂಗ ಈಗ ನೋಡಿ ಈಗ ರಷ್ಯಾ ಉಕ್ರೇನ್ ಯುದ್ಧದ ಪರಿಣಾಮ ಇಡೀ ವಿಶ್ವ ಸ್ಲೋ ಡೌನ್ ಆಗುವಂತ ಪರಿಸ್ಥಿತಿಯಲ್ಲಿದೆ ಕೋವಿಡ್ ನಿಂದ ಎಲ್ಲೋ ಒಂದ್ ಕಡೆ ನಾವು ಪರವಾಗಿಲ್ಲಪ್ಪ ಸೇಫ್ ಆಗ್ತೀವಿ ಅನ್ನೋ ಟೈಮಲ್ಲಿ ಈ ತರದ ಒಂದು ಸನ್ನಿವೇಶ ಎಲ್ರಿಗೂ ಎಷ್ಟು ಸಮಸ್ಯಾತ್ಮಕವಾಗಿ ಪರಿಣಮಿಸಿದೆ ಅಂತ ನಾವು ಗಮನಿಸ್ತಾ ಇದ್ದೀವಿ ಇಡೀ ವಿಶ್ವಕ್ಕೆ ಗೊತ್ತು ಒಂದು ಯುದ್ಧ ಅನ್ನೋದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಬುದ್ಧಿ ಇರುವಂತ ಪ್ರಗತಿ ಬಗ್ಗೆ ಯೋಚನೆ ಮಾಡುವಂತ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡುವಂತ ಯಾವುದೇ ದೇಶ ಆದ್ರೂ ಯುದ್ಧವನ್ನು ಆಪ್ಷನ್ ಆಗಿ ಪರಿಗಣಿಸೋದಿಲ್ಲ ವಸುದೈವ ಕುಟುಂಬಕಂ ಅಂತ ಯೋಚನೆ ಮಾಡೋ ಭಾರತ ಎಲ್ಲಿ ಬಾಂಬ್ ಹಾಕ್ಬಿಡ್ತೀವಿ ಅಂತ ಹೆದರ್ಸೋ ಪಾಕಿಸ್ತಾನ ವಾಟ್ ಇಸ್ ಯೋರ್ ಜಿ ಪಿ ನೀವು ಫಾರಿನ್ ರಿಸರ್ವ್ ಎಷ್ಟು ಇಟ್ಕೊಂಡಿದ್ದೀರಿ ಶ್ರೀಲಂಕನ್ ಕ್ರಿಕೆಟ್ ಟೀಮ್ ಹೋದಾಗ ಒಂದು ಟೂರ್ನಮೆಂಟ್ ನೆಟ್ಟಗಾಡೋದಾಗಲಿಲ್ಲ ಶ್ರೀಲಂಕನ್ ಕ್ರಿಕೆಟ್ ಟೀಮ್ ಮೇಲೆ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲಿ ಬಾಂಬ್ ಅಟ್ಯಾಕ್ ಆಯ್ತು ಅದಾದ್ಮೇಲೆ ಅಟ್ಲೀಸ್ಟ್ ಈಗ ನೋಡಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅನ್ನೋದು ಎಷ್ಟು ರೋಚಕವಾಗಿರುತ್ತೆ ನಾವು ಗಮನಿಸ್ತೀವಿ ಅಟ್ಲೀಸ್ಟ್ ಕ್ರಿಕೆಟ್ ನಿಂದ ಅವ್ರ ಎಕನಾಮಿಗ್ ಏನಾದ್ರು ಒಂಚೂರು ಬೂಸ್ಟ್ ಕೊಡೋದಕ್ಕೆ ಸಾಧ್ಯ ಆಯ್ತಾ ಇಲ್ಲ ಅಲ್ಲೂ ಯಾವ್ದೋ ಫಾರಿನ್ ಟೀಮ್ ಅಲ್ಲಿ ಬಾಂಬ್ ಹಾಕಿದ್ರು ಈಗ ಯಾವ್ದು ಟೀಮ್ ಹೋಗೋದಕ್ಕೆ ರೆಡಿ ಇಲ್ಲ ಯಾರು ಹೋಗೋದಕ್ಕೆ ರೆಡಿ ಇಲ್ಲ ಮತ್ತೆ ಎಕ್ಸಾಕ್ಟ್ಲಿ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ್ದೇ ದೇಶಕ್ಕೆ ಹೋದ್ರು ಅವ್ರಿಗಿರುವಂತ ಪಾಪುಲಾರಿ ಇಡೀ ಜನ ಸೇರ್ತಾರೆ ಅವ್ರನ್ನ ನೋಡ್ಲಿಕ್ಕೆ ಅದೇ ಒಬ್ಬ ಪಾಕ್ ಪ್ರಧಾನಿ ಬಂದ್ರೆ ಅದೇ ರೀತಿಯಾದಂತಹ ಪಾಪ್ಯುಲಾರಿಟಿ ಪಾಪುಲಾರಿಟಿ ಇದೆಯಾ ಯಾರೋ ಜನ ಬಂದ್ರೆ ಎಲೆಕ್ಷನ್ ಗೆದ್ದ ಮೇಲೆ ಪಾಕಿಸ್ತಾನ ಪ್ರಧಾನಿ ಪಾಕಿಸ್ತಾನಲ್ಲೇ ಇರೋದಿಲ್ಲ ಹೋಗ್ ಸೆಟ್ಲ್ ಆಗ್ತಾರೆ ಎಷ್ಟು ಜನ ಪಾಕಿಸ್ತಾನ್ ಎಕ್ಸ್ ಪ್ರಧಾನಿಗಳು ಪಾಕಿಸ್ತಾನ ಅಲ್ಲೇ ಇದ್ದಾರೆ ತೋರಿಸ್ಬಿಡ್ಲಿ ಅವರು ಆರ್ಮಿ ಜನರಲ್ ಗಳು ಹನ್ನೆರಡು ವರ್ಷ ಒಂಬತ್ತು ವರ್ಷ ಆರು ವರ್ಷ ರೂಲ್ ಮಾಡಿದ್ದಾರೆ ಅದೇ ಒಬ್ಬ ಪಿ ಎಂ ಐದು ವರ್ಷ ರೂಲ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಇದು ಪಾಕಿಸ್ತಾನದ ಸಾರಿ ಸ್ಟೇಟ್ ಆಫ್ ಅಫೇರ್ಸ್ ಅದರ ಬಗ್ಗೆ ಯೋಚನೆ ಅವರು ಇನ್ನೊಂದು ದೇಶದ ಬಗ್ಗೆ ಮಾತಾಡ್ಬೇಕಾದ್ರೆ ಮಾತು ಯಾರು ಆಡಬಹುದು ಈಗ ನೀವ್ ಯಾವ್ದೋ ಒಂದು ಕಂಪನಿಯನ್ನು ಟೀಕೆ ಮಾಡಬೇಕಾದ್ರೆಗಿಂತ ಅಪ್ಪನಂತ ಕಂಪನಿ ಕಟ್ಬಿಡ್ತೀನಿ ಅಂತ ಚಾಲೆಂಜ್ ಮಾಡೋದು ಬೇರೆ ಅದಕ್ಕೆ ನಿನಗಷ್ಟು ಸ್ಟಫ್ ಇದೆಯಾ ಅಂತ ಯೋಚನೆ ಮಾಡುದು ಬೇರೆ ಸೊ ಪಾಕಿಸ್ತಾನ ತನ್ನನ್ನ ತಾನು ಆತ್ಮ ವಿಮರ್ಶೆ ಮಾಡ್ಕೊಳ್ಬೇಕಾಗುತ್ತೆ ತಾನೆ ಎಲ್ಲಿದ್ದೀನಿ ವಿಶ್ವರಂಗದಲ್ಲಿ ಪಾಕಿಸ್ತಾನವನ್ನು ನಂಬುತ್ತಾರ ಜನ ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ ನನ್ನ ಪ್ರಕಾರ ಬಹುಶಃ ಇಡೀ ವಿಶ್ವದಲ್ಲಿ ಯಾರು ಈ ಹೇಳಿಕೆಗಳನ್ನ ಸೀರಿಯಸ್ ಇರೋದೇ ಇಲ್ಲ ಆ ತರದ ನೆಗ್ಲಿಜಿಬಲ್ ಅಂತ ನಾವು ಇದನ್ನ ಪರಿಗಣಿಸಬೇಕಾಗಿತ್ತ ಬಿಟ್ಟು ಇದ್ರ ಬಗ್ಗೆ ತಲೆನೇ ಕೆಡಿಸಿಕೊಬಾರ ದೇಶ ಏನ್ ಫೇಮಸ್ ಅಂದ್ರೆ ಭಯೋತ್ಪಾದಕ ಚಟುವಟಿಕೆಗಳಿಗೆ ಇವರು ಅವರ ಒಂದು ದೇಶದಿಂದ ಏನೇನ್ ಬೇಕೋ ಅದೆಲ್ಲ ಕಳಿಸುವಂತ ಪ್ರಯತ್ನಗಳನ್ನ ಈ ದೇಶ ಮಾಡ್ತಿದ್ದಾರೆ ಮುಂದಿನ ಸುದ್ದಿಯನ್ನ ಗಮನಿಸೋಣ ಇದು ಸಹ ಪಾಕಿಸ್ತಾನದ ಉದ್ದಟತನಕ್ಕೆ ಒಂದು ಸಾಕ್ಷಿಯಾಗಿ ನಿಲ್ಲುತ್ತೆ ಭಾರತದ ಕಟುವಾದ ಟೀಕೆಗೆ ಬೆಚ್ಚಿಬಿದಿರುವ ಪಾಕಿಸ್ತಾನದ ರಾಜಕಾರಣಿಗಳು ಭಾರತಕ್ಕೆ ಬಹಿರಂಗವಾಗಿ ಪರಮಾಣು ದಾಳಿಯ ಬೆದರಿಕೆ ಹಾಕಿದ್ದಾರೆ ಪಾಕಿಸ್ತಾನದ ಆಡಳಿತಾರೂಢ ಪಕ್ಷದ ನಾಯಕಿ ಶಾಜಿಯಾ ಮಾರಿ ಪಾಕಿಸ್ತಾನದ ಬಳಿಯೂ ಅಣು ಬಾಂಬ್ ಇದೆ ಅನ್ನೋದನ್ನು ಭಾರತ ಮರಿಬಾರದು ಅಂತ ಹೇಳಿದ್ದಾರೆ ನಮ್ಮ ಬಳಿ ಪರಮಾಣು ಅಸ್ತ್ರ ಇದೆ ಪದೇ ಪದೇ ಪಾಕಿಸ್ತಾನದ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದ್ರೆ ನಾವು ಕೇಳಿಕೊಂಡು ಸುಮ್ಮನಿರೋದಿಲ್ಲ ಇರೋದಿಲ್ಲ ಅಂತ ಶಾಜಿಯಾ ಮಾರಿ ಬೆದರಿಕೆ ಹಾಕಿದ್ದಾರೆ ಮೋದಿ इतना अंधा हो जाएगा कि वो ये नहीं सोचेगा कि वो एक न्यूक्लियर मुल्क के पाकिस्तान जैसे न्यूक्लियर मुल्क के लिए ऊल फूल बक सकता है तो ये उसकी गलती है मैंने कई फोरम्स पे मोदी सरकार के भेजे गए डेलीगेट्स का मुकाबला किया है जहाँ पर बाकायदा वही जुमले वही जुमले कहे गए हैं जो इस आ, आ, मिनिस्टर ने यूएन में बोला है जहां उसने पाकिस्तान को एपी सेंटर ऑफ है, कहा इनका एक प्रोपागेंडा है ये सिर्फ आज नहीं है हम ऑपोजिशन में होते हैं तब भी हम लड़ते हैं हम गवर्नमेंट में हैं तब भी दिफा करते हैं क्योंकि हम पाकिस्तानी हैं, हमें अपने मुल्क का दिफा भी करना है और मुल्क के खिलाफ गलत प्रोपागेंडा साजिश को बेनकाब भी करना है किसी तो भी फोरम पर ನಮ್ಮ ಬಳಿನೂ ಅನುಭವ ಇದೆ ನಾವು ಭಯ ಪಟ್ಬಿಡ್ತೀವ ನಾವೇ ಸಾಮಾನ್ಯ ಜನರ ಭಯ ಪಡೋದಿಲ್ಲ ಅಂತದಲ್ಲಿ ನಮ್ಮ ಭಾರತ ದೇಶ ಭಯ ಪಡುತ್ತಾ ಅವ್ರಿಗೆ ಚೀನಾ ಮಾತ್ರ ಒಂದು ಸಪೋರ್ಟ್ ಇದೆ ನಮ್ಮ ಭಾರತ ದೇಶಕ್ಕೆ ಎಲ್ಲಾ ದೇಶಗಳು ಅರಬ್ ಕಂಟ್ರೀಸ್ ಕೂಡ ಸಪೋರ್ಟ್ ನೀಡುತ್ತೆ ಆ ಒಂದು ಶಾಂತಿ ಅಥವಾ ಒಂದು ಸಂಬಂಧವನ್ನ ನಾವು ಗಳಿಸ್ಕೊಂಡಿದ್ದೀವಿ ಹೀಗಾಗಿ ಇಂತ ಒಂದು ಬೆದರಿಕೆಗಳಿಗೆಲ್ಲ ನಾವ್ ಯಾವ್ದು ಕೂಡ ಜಗ್ಗದಿಲ್ಲ ಬಗ್ಗೋದಿಲ್ಲ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ದಿವ್ಯ ಅವ್ರೆ ಈಗ ಪಾಕಿಸ್ತಾನ ಬಾಯ್ ಬಿಟ್ಟು ಮಾತಾಡ್ತಾ ಇದೆ ಅಂದ ಮಾತ್ರಕ್ಕೆ ನಮ್ಗೆ ಇನ್ನೂ ಬೇರೆ ಯಾರು ಶತ್ರುಗಳಿಲ್ಲ ಅಂತ ನಾವು ಭಾವಿಸಬೇಕಾಗಿಲ್ಲ ಶತ್ರು ಇರ್ತಾರೆ ಪಾಕಿಸ್ತಾನವನ್ನು ಚೂ ಬಿಟ್ಟು ನಮ್ಮ ಮೇಲೆ ನಮ್ಮ ಶಾಂತಿ ಕದಡೋದಕ್ಕೆ ಯೋಚನೆ ಮಾಡುವಂತವ್ರು ಇರ್ತಾರೆ ಪಾಕಿಸ್ತಾನ ಇಷ್ಟು ಬರೀ ಟೆರರ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಿರುವ ದೇಶಕ್ಕೆ ಈ ತರದ ಟೆರರ್ ಫಂಡಿಂಗ್ ಮಾಡದ್ರು ದುಡ್ಡೆಲ್ಲಿಂದ ಬರಬೇಕು ಈ ತರ ಸಹಾಯ ಮಾಡುವಂತವ್ರು ಇದ್ದಾರೆ ಸೊ ಆ ಕಾರಣಕ್ಕೆ ಚೀನಾ ಒಂದೇ ಶತ್ರು ರಾಷ್ಟ್ರ ನಮಗೆ ಪಾಕಿಸ್ತಾನ ಜೊತೆ ಕೈ ಜೋಡಿಸಿದೆ ವೈರಿಯ ವೈರಿ ಮಿತ್ರ ಆ ತರ ಇರಬಹುದು ನಮಗೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಕಣ್ಣಿಗೆ ಕಾಣದ ಹಾಗೆ ತುಂಬಾ ಜನ ಸಪೋರ್ಟ್ ಮಾಡ್ತಿರ್ಬೋದು ಆದ್ರೆ ಇವರು ಯೋಚನೆ ಮಾಡಬೇಕಾಗಿರೋದೇನಪ್ಪಾ ಅಂತಂದ್ರೆ ಅಣು ಬಾಂಬ್ ಇದೆ ಅಂದ ಮಾತ್ರಕ್ಕೆ ಅದನ್ನ ಯಾವುದೋ ಒಂದು ಇವ್ರು ಮಾಡ್ತಾ ಇರೋ ಕೆಲಸಗಳು ಏನು ಮತ್ತೆ ಟೀಕೆ ಮಾಡಿದಾಗ ಅಥವಾ ನಿಜ ಹೇಳಿದಾಗ ಇಂಟರ್ನ್ಯಾಷನಲ್ ಫೋರಂ ಅಲ್ಲಿ ನಾವು ಮಾತಾಡಿದಾಗ ನಮ್ಮ ಅಣು ಬಾಂಬ್ ಇದೆ ಬೆದರಿಕೆ ಒಡ್ಡೋದಿದೆಯಲ್ಲ ಇದೇನು ಯೂಸ್ ಇಲ್ಲ ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ಅನ್ನ ಹಾಕ್ತು ಇಡೀ ವಿಶ್ವ ಸಮುದಾಯ ಪಾಕಿಸ್ತಾನದ ಮೇಲೂ ಇಂತಹ ಹೇಳಿಕೆಗಳನ್ನ ಕೊಡೋದಕ್ಕೆ ಪ್ರಚೋದನೆ ನೀಡೋದಕ್ಕೆ ಸ್ಯಾಂಕ್ಷನ್ಸ್ ಅನ್ನ ಹೇರ್ಬೇಕು ಅಂತ ಆ ರೀತಿ ಸ್ಯಾಂಕ್ಷನ್ಸ್ ಇಂದ ಇವ್ರಿಗೆ ಸ್ವಲ್ಪ ಪಾಠ ಕಲಿಸಬೇಕು ಅಂತ ಇಲ್ಲದೆ ಹೋದ್ರೆ ಕಷ್ಟದ ಪರಿಸ್ಥಿತಿ ಹೀಗೆ ಮುಂದುವರಿಯುತ್ತೆ ಅಂತ ಬಾಯಿಗೆ ಬಂದಿದ್ ಮಾತಾಡ್ತಾರೆ ಈಗ ಯುದ್ಧಕ್ಕೆ ಸನ್ನದ್ಧವಾಗುವಂತ ನಿಟ್ಟಿನಲ್ಲಿ ಎಲ್ಲ ದೇಶಗಳು ಆರ್ಮಿಯನ್ನು ಮಾಡ್ಕೊಳ್ತವೆ ಬೇರೆ ಬೇರೆ ರೀತಿಯಲ್ಲಿ ಸನ್ನದ್ಧರಾಗಿರ್ತಾರೆ ಈ ರೀತಿ ಉದ್ದಟತನದ ಹೇಳಿಕೆಗಳನ್ನು ಕೊಡಬಾರ್ದು ನನ್ನ ಪ್ರಕಾರ ಬಹುಶಃ ವಿಶ್ವ ಸಮುದಾಯ ಇವರಿಗೆ ಪಾಠ ಹೇಳಬೇಕು ಬುದ್ಧಿ ಕಲಿಸಬೇಕು ಪಾಕಿಸ್ತಾನ ಹೀಗೆಲ್ಲ ಮಾತಾಡಿದ್ರೆ ನಿಮ್ಮನ್ನ ಮತ್ತೆ ಸೇರಿಸಬೇಕಾಗುತ್ತೆ ಅವ್ರ ಬಾಯಲ್ ಬರೀ ಟೆರರ್ದೇ ಮಾತು ಬೇರೆ ಏನು ಮಾತುಗಳಿಲ್ಲ ಸೊ ಆ ಕಾರಣಕ್ಕೆ ಪಾಕಿಸ್ತಾನದ ಬುದ್ಧಿಯನ್ನ ಅದು ಎಕ್ಸಾಕ್ಟ್ಲಿ ಹಂಗೆ ಪ್ರದರ್ಶಿಸ್ತಾ ಇದೆ ಅಂತ ನ್ಯೂಸ್ ನಿಖರ ಜನಪರ